ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಟಿಪಿ ಕೈಲಾಸಂ ಅವರ ನಾಟಕ ಮಕ್ಕಳ ಸ್ಕೂಲ್ ಮನೆಯಲ್ಲವೇ. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ ಪೆರ್ಲಾ. ಕನ್ನಡ ಹವ್ಯಾಸಿ ರಂಗಭೂಮಿ ಚಿಗುರೊಡೆಯುತ್ತಿದ್ದ ಅವಧಿಯಲ್ಲಿ, ಅಂದರೆ ಕಳೆದ ಶತಮಾನದ 3 ಮತ್ತು 4ನೇ ದಶಕದಲ್ಲಿ ನಾಟಕಗಳನ್ನು ರಚಿಸಿ ರಂಗಭೂಮಿಯನ್ನು ಸಮೃದ್ಧಗೊಳಿಸಿದವರಲ್ಲಿ ಅಗ್ರಗಣ್ಯರು ಟಿಪಿ ಕೈಲಾಸಂ. ಗ್ರಾಂಥಿಕ ಶೈಲಿಯನ್ನು ಕೈಬಿಟ್ಟು ಆಡುಭಾಷೆಯನ್ನು ಸಹಜವೆಂಬಂತೆ ಶಕ್ತಿಯುತವಾಗಿ ಬಳಸುತ್ತಾ ವಿನೂತನವಾದ ಮತ್ತು ವಿಚಿತ್ರವೆನಿಸುವ ಒಂದು ಶೈಲಿಯನ್ನು ನಾಟಕ ಸಾಹಿತ್ಯದಲ್ಲಿ ಮೂಡಿಸಿ ನವೋದಯ ಕನ್ನಡಕ್ಕೆ ನಾಂದಿ ಹಾಡಿದವರು ಕೈಲಾಸಂ. 1886 ಜುಲೈ 29ರಂದು ಮೈಸೂರಿನಲ್ಲಿ ಜನಿಸಿದ ಟಿಪಿ ಕೈಲಾಸಂ ಮೈಸೂರು, ಹಾಸನ, ಬೆಂಗಳೂರು, ಮದ್ರಾಸು, ಇಂಗ್ಲೆಂಡ್ ಮೊದಲಾದೆಡೆ ಓದಿ ಆ ಕಾಲಕ್ಕೆ ಬಿಎ, ಎಆರ್ಸಿಎಸ್ಸಿ ಮತ್ತು ಎಫ್ಆರ್ಜಿಎಸ್ ಮುಂತಾದ ದೊಡ್ಡ ಪದವಿಗಳನ್ನು ಸಂಪಾದಿಸಿದರು. ಕೆಲವು ಕಾಲ ಭೂಗರ್ಭ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಅನಂತರ ಮನೆಯನ್ನು ತ್ಯಜಿಸಿ ಒಂಟಿಯಾಗಿ ನಾಟಕಗಳನ್ನು ರಚಿಸುತ್ತಾ ಆಡಿಸುತ್ತಾ ಜೀವನ ಕಳೆದರು. ಅವರು ಒಟ್ಟಾರೆಯಾಗಿ 59 ನಾಟಕಗಳನ್ನು ರಚಿಸಿದರೆಂದು ತಿಳಿದುಬರುತ್ತದೆ. ಆದರೆ ಕೆಲವು ಹಸ್ತಪ್ರತಿ ರೂಪದಲ್ಲೇ ಉಳಿದು ಅನಂತರ ನಷ್ಟಗೊಂಡು ಒಟ್ಟು 21 ನಾಟಕಗಳು ಮಾತ್ರ ಮುದ್ರಣಗೊಂಡವು. ಇವುಗಳ ಪೈಕಿ 17 ಕನ್ನಡ ನಾಟಕಗಳು ಹಾಗೂ 4 ಇಂಗ್ಲಿಷ್ ನಾಟಕಗಳು. ಕನ್ನಡ ನಾಟಕಗಳು ಸಾಮಾಜಿಕ ಹಾಗೂ ವಿಡಂಬನಾತ್ಮಕ ಮತ್ತು ಇಂಗ್ಲಿಷ್ ನಾಟಕಗಳು ಪೌರಾಣಿಕ ವಸ್ತು ವಿಷಯಗಳನ್ನು ಒಳಗೊಂಡವು. ಆಡುಭಾಷೆಯನ್ನು ಇಂಗ್ಲಿಷ್ ಮಿಶ್ರಣಗೊಳಿಸಿ ಅವರು ಬಳಸುತ್ತಿದ್ದ ರೀತಿಯೇ ಬಲು ವಿಚಿತ್ರ. ಅದು ಬೇರೆಯವರು ಅನುಕರಣೆ ಮಾಡಲಾಗದ ಅವರದೇ ಶೈಲಿ. ಕೆಲವರು ಇದನ್ನು ಕನ್ನಡಾಂಗ್ಲೋ ಎಂದು ಕರೆದಿದ್ದಾರೆ. ಕೆಲವು ನಾಟಕಗಳಲ್ಲಿ ಇಂಗ್ಲಿಷಿನ ಜೊತೆಗೆ ತಮಿಳು, ತೆಲುಗು, ಉರ್ದು, ಮಲಯಾಳ ಹಾಗೂ ಸಂಸ್ಕೃತ ಭಾಷೆಯನ್ನು ಬೆರೆಸಿರುವುದರಿಂದ ಅವರ ನಾಟಕಗಳ ಭಾಷೆಯನ್ನು ಕಲಸು ಮೇಲೋಗರ ಭಾಷೆ ಅಂತ ಕೆಲವರು ಹೇಳಿದ್ದುಂಟು. ಸಾಮಾಜಿಕರು ಅನುಭವಿಸುತ್ತಿದ್ದ ಸಮಸ್ಯೆಗಳನ್ನು ಆಯ್ದುಕೊಂಡು ಅವರು ನಾಟಕಗಳನ್ನು ರಚಿಸುತ್ತಿದ್ದರು. ವೈನೋದಿಕ ವಿಧಾನದಲ್ಲಿ ಸಮಾಜವನ್ನು ತಿದ್ದುವುದು ಅವರ ಉದ್ದೇಶವಾಗಿತ್ತು. ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಎಂಬುದು ಅಂತಹ ಒಂದು ನಾಟಕ. ಪುಟ್ಟ ಮಕ್ಕಳ ಬಾಲ್ಯವನ್ನು ವಂಚಿಸಿ ಬೇಬಿಸಿಟ್ಟಿಂಗ್, ಬಾಲವಾಡಿ ಮುಂತಾದೆಡೆ ಸೇರಿಸಿ ಬಲವಂತವಾದ ಕೃತಕ ಶಿಕ್ಷಣವನ್ನು ಕೊಡುವ ಆಧುನಿಕ ಸಮಾಜವನ್ನು ಅವರು ಟೀಕಿಸಿದರು. ಅದರಿಂದ ಮಕ್ಕಳ ಬಾಲ್ಯ ಜೀವನ ಆಟ ಪಾಠ ಮಾಯವಾಗುತ್ತಿತ್ತು ಎಂಬುದು ಅವರ ಅನಿಸಿಕೆ. ಬೂಟು ಟೈ ಕಟ್ಟಿ ಪಾಶ್ಚಾತ್ಯ ಶಿಕ್ಷಣ ಕೊಡುತ್ತಿದ್ದುದರಿಂದ ಭಾರತೀಯ ಸಂಸ್ಕೃತಿಯೂ ಅವರಿಗೆ ಸರಿಯಾಗಿ ಸಿಕ್ಕುತ್ತಿರಲಿಲ್ಲ. ಇದರಿಂದ ತೀರ ಅಸಮಾಧಾನಗೊಂಡ ಕೈಲಾಸಂ ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಎಂಬ ವಿಡಂಬನಾತ್ಮಕ ನಾಟಕವನ್ನು ರಚಿಸಿದರು. ಹೆತ್ತವರ ಮೌಢ್ಯವನ್ನು ಕಾಲ ಮತ್ತು ಸಮಯದಿಂದ ಅವರು ಅಲ್ಲಲ್ಲಿ ತಿವಿಯುತ್ತಿದ್ದರು. ಅವರ ವಿಮರ್ಶೆ ನಂಜಿನಿಂದ ಕೂಡಿದ್ದಾಗಿರಲಿಲ್ಲ. ಸಮಾಜವನ್ನು ತಿದ್ದುವ ಓರ್ವ ವೈದ್ಯನಂತೆ ಅವರ ಶೈಲಿ ಇರುತ್ತಿತ್ತು. ಹಾಗಾಗಿ ಕನ್ನಡಕ್ಕೊಬ್ಬನೇ ಕೈಲಾಸಂ ಎಂಬ ಮಾತಿಗೆ ಆಸ್ಪದವಾಯಿತು. ಕೈಲಾಸಂ ದೈತ್ಯ ಪ್ರತಿಭೆಯ ಓರ್ವ ನಾಟಕಕಾರರಾಗಿದ್ದರು. ಕೆಲವು ನಾಟಕಗಳನ್ನು ಅವರು ತಮ್ಮ ಶಿಷ್ಯರಿಗೆ ಹೇಳಿ ಬರೆಸಿಕೊಂಡದ್ದೂ ಉಂಟು. ಶಿಸ್ತುಬದ್ಧವಾದ ಒಂದು ಜೀವನ ಕ್ರಮ ಮತ್ತು ಬರವಣಿಗೆಯ ಕ್ರಮ ಅವರಲ್ಲಿ ಇರದೇ ಇದ್ದುದರಿಂದ ಅವರ ನಾಟಕಗಳು ಕೆಲವೆಡೆ ಗಟ್ಟಿತನ ಕಳೆದುಕೊಂಡು ಜಾಳುಜಾಳಾಗಿಯೇ ಇವೆಯೇನೋ ಅನ್ನಿಸುತ್ತದೆ. ಏನೇ ಇದ್ದರೂ ಕನ್ನಡ ಹವ್ಯಾಸಿ ರಂಗಭೂಮಿ ಕುಡಿಯೊಡೆಯುತ್ತಿದ್ದ ಕಾಲದಲ್ಲಿ ಅದನ್ನು ಎತ್ತಿ ನಿಲ್ಲಿಸಿದವರು ಕೈಲಾಸಂ. ಸ್ವಾತಂತ್ರ್ಯದ ಅನಂತರ ಕೂಡ ಅವರ ಹಲವು ನಾಟಕಗಳು ಅಭಿನಯಗೊಳ್ಳುತ್ತಿದ್ದವು. 1945ರಲ್ಲಿ ಮದ್ರಾಸಿನಲ್ಲಿ ಜರುಗಿದ 29ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅವರು ವಹಿಸಿದರು. ಅನಂತರ 1 ವರ್ಷಕ್ಕೆ, ಅಂದರೆ 1946ರ ನವೆಂಬರ್ 23ರಂದು ಅವರು ತೀರಿಕೊಂಡರು. ಸಮಾಜವನ್ನು ತಿದ್ದುವ ದೃಷ್ಟಿಯುಳ್ಳ ಕೈಲಾಸಂ ನಾಟಕಗಳಿಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಎತ್ತರದ ಸ್ಥಾನವಿದೆ. ಸಮಾಜದ ಮೇಲ್ವರ್ಗದ ವಿದ್ಯಾವಂತ ಸುಸಂಸ್ಕೃತ ಮಂದಿಯನ್ನು, ಅದು ಹಳೆ ಮೈಸೂರು ಪ್ರಾಂತದ ಪಟ್ಟಣ ಪ್ರದೇಶದ ಮಂದಿಯನ್ನು ಗಮನದಲ್ಲಿರಿಸಿಕೊಂಡು ಬರೆದ ಅವರ ಕೃತಿಗಳು ಬಲು ಜನಪ್ರಿಯತೆ ಗಳಿಸಿದವು. ಕನ್ನಡ ಪ್ರಹಸನ ಪಿತಾಮಹ, ಕನ್ನಡ ಕವಿ ಕುಲತಿಲಕ ಮಂಡಲಾಗ್ರೇಸರ, ಚಂಡಪ್ರಚಂಡ ಕೈಲಾಸಂ ಮೊದಲಾದ ಬಿರುದುಗಳಿಂದ ಅಲಂಕೃತರಾದ ಕೈಲಾಸಂ ಅವರನ್ನು ಯಾರೂ ಅನುಕರಿಸಲಾಗಲಿಲ್ಲ ಎಂಬುದು ಅತ್ಯಂತ ವಿಶೇಷ. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಟಿಪಿ ಕೈಲಾಸಂ ಅವರ ನಾಟಕ ಮಕ್ಕಳ ಸ್ಕೂಲ್ ಮನೆಯಲ್ಲವೇ. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ ಪೆರ್ಲಾ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.